ಹೆಚ್ಚಿನ ಸಂಖ್ಯೆಯಲ್ಲಿ ಮುಲ್ಬಾಗಿಲ್ ಕ್ಷೇತ್ರದ ಎಲ್ಲ ಮುಖಂಡರುಗಳು ಇವರಿಗೆ ಬಂದು ಸೇರಿದ್ದೆ. ಈಗಾಗಲೇ ರಾಜ್ಯದ ಮಂತ್ರಿಗಳು ಕೋಲಾರಕ್ಕೆ ಅಸ್ತಿವಾಗಿರ್ತಕ್ಕಂಥ ಪ್ರಯತ್ನಿಸಿ ಇನ್ನು ಮಾತನಾಡಲು ಸಹ ಡಾಕ್ಟರ್ ಪ್ರತಾಪ್ ಅವರಿದ್ದಾರೆ, ಪ್ರಭು ಮಂಜುನಾಥ್ ಅವರಿದ್ದಾರೆ. ನಮ್ಮ ಈ ಕ್ಷೇತ್ರದ ಈ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ಗೌತಮ್ ಗುರು ಸಹ ನಿಮ್ಮನ್ನು ಮಾತನಾಡಲಿಕ್ಕೆ ದೊಡ್ಡ ಜವಾಬ್ದಾರಿ. ಮುಲ್ಬಾಗಿಲ್ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಮುಖಂಡರು ಮೇಲೆ ಇದೆ. ಕಾರಣ ಬರ್ತಕ್ಕಂಥ ಇಲ್ಲಿ ಈ ಕ್ಷೇತ್ರದಲ್ಲಿ ಹೋದ್ಸತಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಹಾಗಾಗಿ ಈ ಚುನಾವಣೆಯಲ್ಲಿ ನಿಮ್ಮ ಜವಾಬ್ದಾರಿ ಹೆಚ್ಚಿನ ರೀತಿಯಲ್ಲಿದೆ ಅಂತ ಹೇಳಿದ್ರೆ, ನಿಮ್ಮ ಕ್ಷೇತ್ರದಿಂದ ಹುಟ್ಟಿ ಬೆಳೆದು ಅವರ ರಾಜಕೀಯ ಜೀವನವನ್ನು ಪ್ರಾರಂಭ ಮಾಡಿ ಈ ಕ್ಷೇತ್ರದಿಂದ ಎಂ ಬಿ ಕೃಷ್ಣಪ್ಪ ಅವ್ರ ಫ್ಯಾಮಿಲಿಯಿಂದ ಬಂದಿರತಕ್ಕಂಥದ್ದು ಎಂ ಬಿ ವೆಂಕಟಪ್ಪ ಮಗನಿಗೆ ನಮ್ಮ ಬೆಂಗಳೂರಲ್ಲಿ ಲೋಕಸಭಾ ಕ್ಷೇತ್ರಕ್ಕೆ ಬೆಂಗಳೂರು ಸೆಂಟ್ರಲ್ನಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೆ. ಬ್ಯಾಕ್ವರ್ಡ್ ನಾರ್ತ್ ಅನ್ನು ಸಹ ಆ ಕ್ಷೇತ್ರಕ್ಕೆ ಪ್ರಯತ್ನಿಸಲು ಕಾನ್ಸ್ಟೆನ್ಸಿ ಹೇಳಬಾರದು. ಅಲ್ಲಿ ರಿಪೋರ್ಟ್ಸ್ 100% ಗೆದ್ದಾರೆ ಅಂತ ಹೇಳ್ಕೊಂಡು ಅವಾಗ ನಿಮ್ ಜವಾಬ್ದಾರಿ ಹೆಚ್ಚಿನ ರೀತಿಯಲ್ಲಿ ಇವ್ರ ಗೆಲ್ಸೋ ಜವಾಬ್ದಾರಿ ನಿಮ್ದು ಆಗಿದ್ದದ ಇಲ್ವಾ? ಆಗಿದ್ದದ ಇಲ್ಲ ಹೇಳಿ. ಸೊ ಹಾಗಾಗಿ ನಾವು ಬೆಂಗಳೂರಲ್ಲಿ ಯಾವ ಕೆಲಸ ಕೊಡ್ತಾರೆ, ಮುಂಭಾಗದಲ್ಲಿ ನೀವು ಗೋತಮ್ಗೆ ಕೆಲಸ ಕೊಡ್ಬೇಕು ಅಂತ ನಿಮ್ಮನ್ನು ಕೇಳ್ಕೊಂಡು ಇವತ್ತು ಈಗಾಗಲೇ ಹೇಳಿದ್ರು ಸುರೇಶ್ ಅವರು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳು ಮನೆ ಮನೆಗೆ ತಪ್ಪಿದೆ, ಜನ ಸಂತೋಷ ಪಟ್ಟಿದ್ದಾರೆ, ಜನ ತೃಪ್ತಿಯಾಗಿದೆ. ಹೌದಾ? ನಿಜವಾಗ್ಲೂ ನಿಮ್ಮ ಮನೆಗೆಲ್ಲ ಬಂದಿದ್ಯಾ? ಬಂದಿದ್ಯಾ ಇಲ್ಲ? ಎಲ್ಲ 5 ಸ್ಕೀಮ್ ಸಹ ಬಂದಿದ್ಯಾ? ಈಗ ಮೊನ್ನೆ ಡೆಲ್ಲಿಯಲ್ಲಿ ಘೋಷಣೆ ಮಾಡಿರ್ತಕ್ಕಂತ ಸ್ಕೀಮ್ ಗೊತ್ತಾಯ್ತ ನಿಮ್ಗೆ? ಗೊತ್ತಾಯ್ತಾ ಡೆಲ್ಲಿಯಲ್ಲಿ ಘೋಷಣೆ ಮಾಡಿದ್ದಾರೆ? ಗೊತ್ತಾಯ್ತಾ? ನೀವು ನಾವು ಬಳಿಕ ರಾಜ್ಯ ಸರ್ಕಾರದವರು ರಾಜ್ಯ ಸರ್ಕಾರದವರು 2000 ರೂಪಾಯಿ ತಿಂಗಳಿಗೆ ಮನೆ ಯಜಮಾನಿಗೆ ಕೊಡೋದು ಕಾರ್ಯಕ್ರಮ ಆಯ್ತು. ನಮ್ಮ ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು 2000 ರೂಪಾಯಿ ಸಾಲದಿಲ್ಲ, ತಿಂಗಳಿಗೆ 2000 ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಬಂದ್ರೆ ತಿಂಗಳಿಗೆ 8000 ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ನಂಬ್ತೀರ ನೀವು? ನಂಬ್ತೀರ? ಯಾವ ರೀತಿ ರಾಜ್ಯ ಸರ್ಕಾರ 800 ರೂಪಾಯಿ 8000 ಕೊಟ್ರೆ ಕೇಂದ್ರ ಸರ್ಕಾರ ಎಷ್ಟು ಕೊಡ್ಬೋದು? 10 ಪಟ್ಟು ಕೊಡ್ಬೋದು. ಅವ್ರು 10 ಪಟ್ಟು ಕೊಡ್ತಾ ಇಲ್ಲ, ಕೇವಲ 8000 ರೂಪಾಯಿ ಪ್ರತಿ ಒಂದು ಮನೆ ಯಜಮಾನಿಗೆ ಕೊಡ್ತೀವಿ ಅಂತ ತೀರ್ಮಾನ ಮಾಡಿದೆ ಕಾಂಗ್ರೆಸ್ ಪಕ್ಷ. ಇಡೀ ರಾಷ್ಟ್ರದಲ್ಲಿ ಬದಲಾವಣೆ ಆಗ್ತಾ ಇದೆ. ನೀವು ಒಂದು ತಿಂಗಳು ಈ ಟಿವಿ ನೋಡೋದು ಬಿಟ್ಬಿಡಿ, ನೀವು ಟಿವಿ ನೋಡಬಾರ್ದು. ಒಂದು ತಿಂಗಳು 4 ತಾರೀಕು ಜೂನ್ ಅಲ್ಲಿ ನೀವು ಟಿವಿ ಆನ್ ಮಾಡಿ ನೋಡಿದ್ರೆ ಎಲ್ಲ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬರ್ತದೆ ಅಂತ ಹೇಳ್ತಾರೆ. ಈ ಟಿವಿಗಳೆಲ್ಲ ಪ್ರಚಾರ ಮಾಡ್ಬಿಟ್ಟಿದ್ದಾರೆ. ಯಾವ ಬಿಜೆಪಿ ಯಾವ ಇದ್ರದ್ದೆಲ್ಲ ನೀವು ಯಾರಪ್ಪ ಇದಕ್ಕೆ ಯಜಮಾನ ಅಂತ ಹೇಳ್ಕೊಂಡು ಹುಡ್ಕೊಂಡು ಹೋದ್ರೆ 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 ಕೊನೆಗೆ ಬರೋದು ಅಡಾನಿ ಅಂಬಾನಿ. ಈ ಟಿವಿಗಳೆಲ್ಲ ತೆರೀತಕ್ಕಂಥದ್ದು ಯಾರಪ್ಪ ಇದಕ್ಕೆ ಯಜಮಾನರು, ಯಾರಪ್ಪ ಇದಕ್ಕೆ ಪ್ರಮೋಟರ್ಸ್ ಅಂತ ಹುಡ್ಕೊಂಡು ಹೋದ್ರೆ 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 ಕೊನೆಗೆ ಬರೋದು ಅಂಬಾನಿ ಅಡಾನಿ. ಅವ್ರಿಗೆಲ್ಲ ಮತ್ತು 30% ಟ್ಯಾಕ್ಸ್ ಇತ್ತು, ಕಾರ್ಪೊರೇಟ್ ಟ್ಯಾಕ್ಸ್ ಎಷ್ಟು ಪರ್ಸೆಂಟ್ ಇತ್ತು? 30%. ಆ
ಅದನ್ನ ಈಗ 22% ಮಾಡಿದ್ದಾರೆ. ಎಷ್ಟು ಮಾಡಿದ್ದಾರೆ ಇಲ್ಲಿ ಪಾಪ ಒಂದ್ 20,000 ರೂಪಾಯಿ ಸಂಪಾದನೆ ಮಾಡ್ತಾನೆ, ಅವನು ವರ್ಷಕ್ಕೆ ಒಂದು 5 ಲಕ್ಷ ರೂಪಾಯಿ ಆದಾಯ ಇರ್ತದೆ, ಅವನಿಗೆ 30% ಟ್ಯಾಕ್ಸ್ ಹಾಕ್ತಾರೆ. ಈ ಕೋಟ್ಯಾನೂಪಾಯಿ 1,000 ಕೋಟಿ ರೂಪಾಯಿ ಸಂಪಾದನೆ ಮಾಡ್ತಾರೆ, ಅವ್ರಿಗೆ 30% ಇದ್ದಿದ್ದನ್ನ 22% ಮಾಡಿದ್ದಾರೆ. ಯಾವ ನ್ಯಾಯ ಇದು? ಮತ್ತೆ ಮಾತನಾಡಿದ್ ನೋಡಿದ್ರೆ ಯಾವ ಸರ್ಕಾರ ಅವ್ರಿಗೆ ಸಾಧ್ಯತೆಯಾ? ಎಲ್ಲಿಂದ ಬಿಟ್ಕೊಂಡು ಹೊಡಿತಿದ್ದಾರೆ? ಎಲ್ಲಿ ಸರ್ಕಾರ ಸಾಧ್ಯ? ಎಲ್ಲಿ ಸರ್ಕಾರ ವಿಶ್ವಾಸ? ಯಾರಾದ್ರೂ ಸಂಬಂಧ ಇದ್ದಾರೆ, ಯಾರಾದ್ರೂ ಸರ್ಗ ಇಲ್ಲಾದ್ರೂ ಕಿತ್ಕೊಳ್ತಾ ಇದ್ದಾರೆ. ಎಲ್ಲಿ ಸರ್ಕಾರ ಸಾಧ್ಯ? ಸರ್ಕಾರ ಸಾಧ್ಯ, ಸರ್ಕಾರ ವಿಶ್ವಾಸ ಯಾವಾಗ ಆಗ್ತದೆ? ಈಗ ನಾವೆಲ್ಲ ಈ ಕುಟುಂಬ ಸೇರ್ಕೊಂಡು ಕೂತಿದೀವಲ್ಲ, ಪ್ರತಿಯೊಬ್ಬರಿಗೂ ಗೌರವಿಸಿ, ಪ್ರತಿಯೊಬ್ಬರು ವಿಶ್ವಾಸ ತಗೊಂಡು, ಪ್ರತಿಯೊಬ್ಬರಿಗೂ ಕಷ್ಟ ಸುಖದಲ್ಲಿ ನಾವು ಭಾಗವಹಿಸಿದ್ರೆ ಆವಾಗಲೇ ಸರ್ಕಾರ ಸರ್ಕಾರ ವಿಶ್ವಾಸ ಸರ್ಕಾರ ಸರ್ ಅಂತ ಹೇಳೋದು. ಹಾಗಾಗಿ ಇದು ಕೇವಲ ಒಂದು ಜುಲ್ಲ. ಈಗ ನೋಡಿದ್ರಿ, ಈಗಾಗಲೇ ಸುರೇಶ್ವರ್ ಮಾತಾಡಿದ್ದಾರೆ, ಇನ್ನು ಮಾತನಾಡುವರಿದ್ದಾರೆ, ಸಾಕಷ್ಟು ಜುಲ್ಲಗಳು ನೋಡಿದ್ರಿ, 15 ಲಕ್ಷ ರೂಪಾಯಿ ಬರೋದು ನೋಡ್ಕೊಂಡಿದ್ದೀರಿ. ಒಂದು ವರ್ಷಕ್ಕೆ 2 ಕೋಟಿ ಕೆಲಸಗಳು ಕೊಡ್ತಕ್ಕಂಥದ್ದು ಅದು ಸಹ ನೋಡಿದ್ದೀವಿ. ಎಲ್ಲ ರೈತರ ಜೊತೆ ಯಾವ ರೀತಿ ಸುಮಾರು 2 ತಿಂಗಳಿಂದ ರೈತರು ಹೋರಾಟ ಮಾಡಿಕೊಂಡು ಕೂತಿದ್ದಾರೆ ಭಾರತದಲ್ಲಿ, ಅವ್ರಿಗೆ ಯಾವುದೇ ರೀತಿ ಅವಕಾಶ ಮಾಡಿ ಕೊಡ್ತಾ ಇಲ್ಲ. ಹಾಗಾಗಿ ಟೈಮು ಸಹ ಇನ್ನು ಆಗ್ತಾ ಇದೆ. ಹಾಗಾಗಿ ನೀವು ಬರ್ತಕ್ಕಂಥ ಚುನಾವಣೆಯಲ್ಲಿ ನಿಮ್ದು ಜವಾಬ್ದಾರಿ ಡಬಲ್ ಆಗಿರ್ತದೆ. ಒಂದು ಲಾಸ್ಟ್ ಟೈಮ್ ಎಷ್ಟು ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ ಬಂತು, ಅದರಿಂದ ಡಬಲ್ ಎಷ್ಟು ಮತ್ತು ಮಾಡಿದ್ದಾರೆ? 70,000 ಬಂದಿದ್ರೆ 1,40,000 ಆ ರೀತಿ ನಿಮ್ ಕೈಯ ಶಕ್ತಿ ಇದೆ. ಈ ಯೋಜನೆ ಮಾಡಿದ್ರೆ ಚುನಾವಣೆ ಮಾಡಬಹುದು, ಆ ಶಕ್ತಿ ನಮಗಿದೆ ಅಂತ ಹೇಳ್ಬಿಟ್ಟು ಗೌತಮ್ಗೆ ಹೆಚ್ಚಿನ ರೀತಿಯಲ್ಲಿ ನೀವು ಗೌತಮ್ ಸಹ ಎಂಸ್ಟರ್ ಆಗಿದ್ದಾರೆ, ನಿಮ್ ಕೈಗೆ ಸಿಗ್ತಾರೆ. ಯಾವಾಗ ನೀವು ಫೋನ್ ಮಾಡಿದ್ರೆ ಫೋನಲ್ಲಿ ಅವೈಲಬಲ್ ಆಗಿರ್ತಾರೆ, ನಿಮ್ಮ ಕಷ್ಟದಲ್ಲಿ ಅವರು ಸಹ ನಮ್ಮದು ಒಂದು ಕಾರ್ಯಕ್ರಮ ಹಾಕಿಕೊಡ್ತೀವಿ. ಚುನಾವಣೆ ಮೇಲೆ ಒಂದು ವಾರಕ್ಕೆ ಒಂದು ತಿಂಗಳಲ್ಲಿ 2 ಸತಿ ಒಂದೊಂದು ಕ್ಷೇತ್ರಕ್ಕೆ ಭೇಟಿ ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮ ಸಹ ನಾವು ಹಾಕಿಕೊಡ್ತೀವಿ. ಹಾಗಾಗಿ ನಿಮ್ಮ ಒಟ್ಟಿಗೆ ಇರ್ತಾರೆ, ನಿಮ್ಮ ಜೊತೆಯಲ್ಲಿ ಇರ್ತಾರೆ ಅಂತ ಹೇಳಿ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಹೀಗಾಗಿ ನಾವೆಲ್ಲರಿಗೂ ಅಭಿಮಾನದ ಅಭಿನಂದನೆ ಸಲ್ಲಿಸಿ ನಡುಮಾತು ನಡೆಸ್ತಾ ಇದ್ದೀನಿ. ಹಾಗೆ ನಿಮ್ಮ ಎಲ್ಲರ ಅಭಿನಯವನ್ನು ಪಡ್ಕೊಂಡು 2 ಮಾತು ಹುಡುಗರು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮಾತ್ರ ಹುಡುಗರು ದೋಸ್ತು ಏನು ಎಲೆಕ್ಷನ್ ನಮಗೆ ಸಾಮಾನ್ಯ 2024 ಎಲೆಕ್ಷನ್ ಆದ ಹಾಗೆ ಆ ಪ್ರಮುಖ ಮಾಲೂಮ್ ಮಾಡಿ ಹೋ ಸಕ್ತಾರೆ ಅದರ ಸರಿ ನತೀಜೆ ಪಹಂಚಕರ ಸರಿ ನಮಗೆ ಮಾತು ಜಿತಾಯಿಗೆ ಸಂವಿಧಾನ ಸಂವಿಧಾನ ಸಮಜ್ಞಾ ಇಲೆಕ್ಷನ್ ಹಿಸಾ ಲೋಕ
बहुत सारे मैसेज भी पहुंचे होंगे, मसाजिद के जरिए जरिए अपील की गई होगी, वोटर लिस्ट में नाम भी इंक्लूड हुए होंगे। तो हर जमात कर्नाटक के अंदर तो एक ही मतलब हो, आज एक ही आवाज उठा रही है कि होली के दिन 100% होली कराना हर आदमी का फर्ज है। मैं समझता हूँ कि जिम्मेदारी आप वो भी निभाएंगे और इंशाल्लाह एक दिन आप मेहनत करने से सारे हिंदुस्तान को आप बता सकते हो। एक दिन आप मेहनत करने से हिंदुस्तान के 30% की जो आबादी है, जो बड़ी मुश्किल में और मजलूम आबादी है, उसको आप बता सकते हो। इसलिए मैं चाहूंगा एक दिन आप लोगों की कुर्बानी, ये कुर्बानी अल्लाह को भी कबूल होगी और हमारे लिए एक अच्छा खुशगवार माहौल बनाने के लिए साबित होगा। बस इन चंद अल्फाज के साथ मैं जगह लेता हूँ। अल्लाह हाफिज़।